ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಪದ್ಮಶ್ರೀ ಪುರಸ್ಕೃತ ಜನಪದ ಕಲಾವಿದೆ ಮಂಜಮ್ಮ ಜೋಗತಿ. ಮತದಾನಕ್ಕಿಂತ ಮತ್ತೊಂದಿಲ್ಲ, ನಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸುವುದರ ಮೂಲಕ ಭವ್ಯ ಸಮೃದ್ಧ ರಾಷ್ಟ್ರವನ್ನ ನಿರ್ಮಾಣ ಮಾಡೋಣ. ಸ್ನೇಹಿತರೆ, ನೀವು ಈಗಷ್ಟೇ ಮಂಜಮ್ಮ ಜೋಗತಿ ಅವರ ಮಾತುಗಳನ್ನು ಕೇಳಿದಿರಿ. ಜಾನಪದ ಕಲಾಕ್ಷೇತ್ರದೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಮತ್ತು ಪದ್ಮಶ್ರೀ ಗೌರವಕ್ಕೆ ಭಾಜನರಾದ ಮಂಜಮ್ಮ ಜೋಗತಿ. ಇವರ ವಯಸ್ಸು 67 ವರ್ಷ. ಅವರ ಮಾತನ್ನು ಕೇಳಿದ್ರೆ ನಿಮಗೆ ಮತ ಹಾಕೋ ಮನಸ್ಸು ಇಲ್ಲದಿದ್ರು ಕೂಡ ಮತ ನಾವೂ ಹಾಕಬೇಕು ಅಂಥೇಳಿ ಉತ್ಸುಕರಾಗ್ತೀರಾ ಅಲ್ವಾ? ಹಾ, ಸಿದ್ಧರಾಗಿ 2024 ಲೋಕಸಭೆ ಚುನಾವಣೆಗಾಗಿ. ಮತದಾನ ಮಾಡಲು ಹೋಗುವೆವು ಭಾರತಕ್ಕಾಗಿಯೇ, ಭಾರತಕ್ಕಾಗಿಯೇ. ಈ ಚುನಾವಣೆಯ ಪ್ರಚಾರ ವಾಕ್ಯ ಚುನಾವಣಾ ಪರ್ವ ದೇಶದ ಗರ್ವ. ಹೌದು, ಇದು ನಮ್ಮ ದೇಶದ ಹೆಮ್ಮೆ, ದೇಶದ ಪ್ರತಿಷ್ಠೆ ಮತ್ತು ಘನತೆಯೂ ಕೂಡ. ಸ್ನೇಹಿತರೆ, ಈ ವಾರದ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅದೇನೇ ಇರಲಿ, ಭಾರತ ಹಬ್ಬಗಳ ದೇಶ. ಇಲ್ಲಿ ವಿವಿಧತೆಯಲ್ಲಿ ಏಕತೆಯೂ ಕೂಡ ಇದೆ ಅನ್ನೋದನ್ನ ನಾವೆಲ್ಲ ಗಮನಿಸಬಹುದು. ಹೌದು, ಇದಂತೂ ಸತ್ಯ. ಹಬ್ಬ ಹರಿದಿನಗಳು ಜನರ ಜೀವನದಲ್ಲಿ ಉತ್ಸಾಹವನ್ನ ತುಂಬಿ ಏಕತೆಯನ್ನ ಕಟ್ಟಿಕೊಡುತ್ತೆ. ಹೌದೌದು, ಭಾರತದ ಎಲ್ಲಾ ಪ್ರಜೆಗಳು ತಮ್ಮ ಮತದಾನವನ್ನ ಅದೇ ಉತ್ಸಾಹದಲ್ಲಿ, ಅದೇ ಭಾವನೆಯಲ್ಲಿ ಮಾಡ್ತಾರೆ. ಇದೀಗ 2024 ದೇಶಾದ್ಯಂತ ಲೋಕಸಭಾ ಚುನಾವಣೆ ನಡೆಯಲಿದೆ. ಹಾ, ನಿಜವಾಗ್ಲೂ ಈ ಹಬ್ಬಕ್ಕೆ ನಾವೆಲ್ಲ ಎಷ್ಟು ಸಂಭ್ರಮ, ಎಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರ್ತೀವಿ ಅಲ್ವಾ? ಹೌದು, ಖಂಡಿತ. ಇದನ್ನು 5 ವರ್ಷಕ್ಕೊಮ್ಮೆ ಬರುವ ಮಹಾಹಬ್ಬ ಅಂತ ತಿಳಿಯಲಾಗಿದೆ. ಮತದಾನವನ್ನು ಸಹ ನಮ್ಮ ಆಚಾರ ವಿಚಾರದೊಂದಿಗೆ ಅಲ್ಲದೆ ಹೊಸ ವಸ್ತ್ರಗಳನ್ನು ಕೂಡ ಹಾಕಿಕೊಂಡು ಆಚರಿಸಲಾಗುತ್ತೆ. ಹಾಗಾದ್ರೆ ನಾವು ಚುನಾವಣಾ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತೇವೆ ಎಂದು ಹೇಳ್ತೀರಾ? ಇದರಲ್ಲಿ ಪ್ರತಿಯೊಬ್ಬ ಮತದಾರನು ಭಾಗವಹಿಸಬೇಕು ಅಲ್ವೇ? ಒಬ್ಬ ವ್ಯಕ್ತಿಯೂ ತಪ್ಪಿ ಹೋಗಬಾರದು. ಭಾರತೀಯ ಪ್ರಜಾಪ್ರಭುತ್ವದ ವಿಶೇಷತೆ ಅಂದ್ರೆ ಎಲ್ಲಾ ಮತದಾರರು ಒಟ್ಟಾಗಿ ಮತಗಟ್ಟೆಗೆ ಹೋಗಿ ತಮ್ಮಲ್ಲೇ ಆಲೋಚಿಸಿ ಯೋಚಿಸಿ ನಂತರ ಮತ ಹಾಕ್ತಾರೆ. ಹೌದು, ನಡೀರಿ, ಈಗ ನಾವು ಶ್ರೀ ರಮೇಶ್ ಅವರ ಮನೆಗೆ ಹೋಗೋಣ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡೋಣ. ನಡೀರಿ, ಹೋಗೋಣ, ಬನ್ನಿ. ಇದೇನಿದು, ಇವತ್ತು ಮನೆ ವಾತಾವರಣ ಎಲ್ಲ ಏನೋ ಸ್ವಲ್ಪ ಬದಲಾದ ಹಾಗಿದೆಯಲ್ಲ. ಒಳ್ಳೆ ಹಬ್ಬದ ವಾತಾವರಣ ಇದ್ದಾಗಿದೆಯಲ್ಲ. ಹೌದಪ್ಪ, ನೋಡ್ ಅಮ್ಮ ಎಂತ ಚೆನ್ನಾಗಿರೋ ರಂಗೋಲಿ ಬಿಡಿಸಿದಾರೆ. ಓಹೋ, ಹೌದಲ್ಲ, ನಾನು ಗಮನಿಸ್ಲೇ ಇಲ್ಲ. ಇವತ್ತೇನ್ ವಿಷಯ ಅಂತ, ಎಂತ ಬ್ಯೂಟಿಫುಲ್ ರಂಗೋಲಿ. ಓಹ್, ಚುನಾವಣೆಗಳ ಹಬ್ಬ ಅಂತ ಬೇರೆ, ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಶಬಾಷ್. ಹೌದೌದಪ್ಪ, ರಂಗೋಲಿ ಅಂತೂ ತುಂಬಾನೇ ಚೆನ್ನಾಗಿದೆ. ಹೌದು, ಈ ರಂಗೋಲಿ ಅಂತ ಸರಿಯಾಗಿ ಗಮನಿಸು, ಒಳ್ಳೆ ಮತಗಟ್ಟೆ ಸ್ಟೈಲ್ ನಲ್ಲೇ ಇದೆ. ಇದೇ ಮತಗಟ್ಟೆ ಅನ್ಕೊಂಡು ಇಲ್ಲೇ ಕೂತ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ. ಆದ್ರೆ ಮನೆಯೊಳಗೆ ಅಡಿಗೆದು ಸುವಾಸನೆ ಆಹಾಹಾ ಘಮ್ ಅಂತ ಬರ್ತಾ ಇದೆ. ವಾವಪ್ಪ, ಅಡಿಗೆ ವಾಸನೆ ಅಂತೂ ತುಂಬಾ ಚೆನ್ನಾಗಿದೆ. ಹೌದು, ಎಲ್ಲಿ ನಿಮ್ಮಮ್ಮ? ನನ್ನ ಇಲ್ಲಿ ಕೂತ್ಕೊಳಕ್ ಬಿಡ್ತಾಳ ಅವಳು. ಅಲ್ಲ ಮೀನಾ, ಯಾರಿಗೆ ಇಷ್ಟೊಂದು ಹಬ್ಬದ ಊಟದ ಅಡಿಗೆ ಮಾಡ್ತಾ ಇದೀಯಾ ಅಂತ? ಅಲ್ರಿ, ಇದನ್ನು ನಾನು ನಿಮ್ಗೆ ಹೇಳ್ಬೇಕಾ, ಚುನಾವಣಾ ಮಹೋತ್ಸವಕ್ಕೆ ಸಿದ್ಧತೆ ನಡೆಸೋಕೆ ಮೊದಲು ಸ್ವಲ್ಪನಾದ್ರೂ ಹಬ್ಬದ ವಾತಾವರಣ ನಿರ್ಮಿಸ್ಬೇಕಲ್ವಾ? ಹೌದು ಹೌದು, ಹಬ್ಬ ಹರಿದಿನಗಳಲ್ಲಿ ಭಕ್ಷ್ಯಗಳನ್ನ ನಾವು ಮಾಡ್ತೀವಿ, ಅದೇ ರೀತಿ ನಾವೆಲ್ಲರೂ ಚುನಾವಣೆ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಲೇಬೇಕು. ಕರೆಕ್ಟ್ ಕರೆಕ್ಟ್, ಖಂಡಿತ ಮಾಡ್ಲೇಬೇಕು. ನೋಡಿ, ಚುನಾವಣೆಗೆ ಮುಂಚೆ ನಾವು ಅವೇರ್ನೆಸ್ ಮೂಡ್ ನಲ್ಲಿ ಇರ್ತೀವಿ ಅಲ್ವಾ? ನಿಜ ನಿಜ, ಯಾಕಂದ್ರೆ ಇದು ಸೂಕ್ತ ವಾತಾವರಣ ಸೃಷ್ಟಿಸುತ್ತೆ ಅಂತ. ಆಮೇಲೆ ನಾವು ಸಂತಸ ಸಂಭ್ರಮದಿಂದ ಚುನಾವಣೆ ಹಬ್ಬನ ಮಾಡೋದೇ ಅಲ್ವಾ? ಮಾಡೋಣ, ಖಂಡಿತವಾಗಿ ಆಚರಿಸೋಣ. ಅಂದಾಗೆ ಆದಿತ್ಯ, ಹೇಳಿಯಪ್ಪ. ಹಬ್ಬ ಹರಿದಿನಗಳ ಆಚರಣೆಗೆ ಮುಂಚೆ ನಾವೆಲ್ಲರೂ ಏನ್ ಮಾಡಬೇಕು ಅಂತ
ಡಿಸ್ಕಸ್ ಮಾಡ್ತೀವಿ ಅಲ್ವಾ, ಏನೇನ್ ತರಬೇಕು ಮತ್ತೆ ಅವತ್ ಯಾವ ಬಟ್ಟೆ ಹಾಕೋಬೇಕು ಹೀಗೆಲ್ಲಾನು ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿ ಈ ಚುನಾವಣೆ ಹಬ್ಬದ ದಿನ ನಾವು ಮತದಾನಕ್ಕೆ ಎಷ್ಟು ಗಂಟೆಗೆ ಹೋಗ್ಬೇಕು, ಹೇಗೆ ತಯಾರಿ ಮಾಡ್ಕೊಂಡು ಹೋಗ್ಬೇಕು, ಯಾರಿಗೆ ಮತ ಹಾಕ್ಬೇಕು, ಅದಕ್ಕೋಸ್ಕರ ಅಭ್ಯರ್ಥಿಗಳ ವಿವರಗಳನ್ನ KYC ನಲ್ಲಿ ನೋಡಬೇಕು ಅಂದ್ರೆ ನಮ್ಮ ಮೊಬೈಲ್ ಆಪ್ ನಲ್ಲಿ ನಮ್ಮ ಕ್ಯಾಂಡಿಡೇಟ್ ವಿವರಗಳೆಲ್ಲ ಸಿಗತ್ತಲ್ಲ ಅದನ್ನ ನೋಡೋದು, ಮತದಾರರ ಪಟ್ಟಿಯಲ್ಲಿರುವ ಹೆಸರು ಪರಿಶೀಲಿಸೋದ್ರ ಜೊತೆಗೆ ಅವನ ಅಥವಾ ಅವಳ ಹೆಸರಿಗೆ ಕ್ರಿಮಿನಲ್ ದಾಖಲೆ ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲಿಸಬೇಕು. ಏನಂತೀಯ ಆದಿತ್ಯ? ಖಂಡಿತ. ಇದೆಲ್ಲಕ್ಕಿಂತ ಮುಖ್ಯ ವ್ಯಾಲಿಡ್ ಫೋಟೋ ID ಅಂತ ಹೇಳ್ತೀವಲ್ಲ, ಫೋಟೋ ಗುರುತಿನ ಚೀಟಿಯನ್ನ ಸಹ ಮತದಾನದ ಸಮಯದಲ್ಲಿ ತಪ್ಪದೀರ ತಗೊಂಡು ಹೋಗ್ಬೇಕು ನೋಡು. ಹೌದೌದು, ನೀವು ಸರಿಯಾಗಿ ಹೇಳಿದ್ರಿ, ಇದು ಒಳ್ಳೆ ಮಾಹಿತಿ ನೋಡಿ. ಅಪ್ಪ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಪ್ಪ ಅದು ಐಡಿಯಾ? ಅದೇನಪ್ಪ? ನಾವು ಈ ಸಲ ವೋಟ್ ಹಾಕಕ್ ಹೋದಾಗ ಸುಮ್ನೆ ಮನೇಲಿ ಹಾಕೋ ಬಟ್ಟೆಗಳನ್ನೆಲ್ಲ ಹಾಕೊಂಡು ಹೋಗೋದು ಬೇಡ, ಕೂಲ್ ಡ್ಯೂಡ್ ಆಗಿ ಚೆನ್ನಾಗಿ ತಯಾರಾಗಿ ಹೋಗೋಣ. ಒಳ್ಳೆ ಐಡಿಯಾ. ನಾವು ಹೋಗೋ ರೀತಿ ನೋಡಿ, ನಮ್ ಬಟ್ಟೆ ನೋಡಿ ಎಲ್ರು ನಮ್ಮನ್ ಕೇಳ್ಬೇಕು, ನೀವ್ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ. ಹೇಳೋಣ, ಖಂಡಿತ ನಾವು ಮತ ಹಾಕಕ್ ಹೋಗ್ತಿದೀವಿ ಅಂತ, ಮಹಾನ್ ಹಬ್ಬವನ್ನ ಆಚರಿಸಿ ಹೋಗ್ತಿದೀವಿ ಅಂತ. ಹಂಗೆ ಹೆಮ್ಮೆಯಿಂದ ನಾವು ಹೇಳೋಣ. ಮತದಾನ ಈಗ ಚುನಾವಣಾ ಆಯೋಗ ಚುನಾವಣೆಯನ್ನ ಪಾರದರ್ಶಕವಾಗಿ ಮತ್ತೆ ಸುರಕ್ಷಿತವಾಗಿರಿಸಿದೆ. ಹಲವು ಕಡೆ ಮತದಾರರಿಗೆ ಮನವಿ ಮಾಡೋ ಘೋಷಣೆಗಳನ್ನ ಫಲಕಗಳಲ್ಲಿ ದೊಡ್ಡದಾಗಿ ಬರೆಸಿರ್ತಾರೆ. ಹೌದಪ್ಪ, ಇದನ್ನ ನಾನ್ ಕೂಡ ನೋಡಿದೀನಿ. ವೆರಿ ನೈಸ್. ನಮ್ಮ ಚುನಾವಣೆ ನಮಗ್ ಹಬ್ಬ, ನಮ್ಮ ದೇಶದ ಹೆಮ್ಮೆ ಅಂತ ಹೇಳ್ಬಹುದು. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್. ಮತದಾನದ ರೀತಿ ಯಾವುದೂ ಇಲ್ಲ, ನಾನು ವೋಟ್ ಮಾಡೇ ಮಾಡ್ತೀನಿ. ನಿಮ್ಮಂತವ್ರಿಗೆ ವೋಟಿಂಗ್ ದಿನ ಡ್ಯೂಟಿ ದಿನ, ರಜೆ ಅಂತೂ ಅಲ್ವೇ ಅಲ್ಲ. ನಿಮ್ಮಮ್ಮ ಹೆಂಗ್ ಹೇಳ್ತಾ ಇದ್ದಾಳೆ ನೋಡ. ಅಮ್ಮ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ನಾನ್ ಯಾವಾಗ ಹೀಗ್ ವಿಶ್ರಾಂತಿ ಪಡಿತೀನಿ ಹೇಳು? ಓಟಿಗೆ ನಾನೇ ಯಾವಾಗ್ಲೂ ಮೊದಲು ಹೋಗೋದು, ನಾನೇ ಮೊದಲು ಓಟ್ ಹಾಕೋದು. ಯಾಕೆಂತಂದ್ರೆ ಯಾವುದೇ ಮತದಾರ ಮತದಾನದ ದಿನ ತಪ್ಪಿಸ್ಕೋಬಾರದು ಅಂತ ನಾನು ಯಾವಾಗ್ಲೂ ನಂಬಿರೋ ನಾನು. ಅಯ್ಯೋ ಮರ್ತಿದ್ದೆ ನೋಡ್ರಿ. ಏನಾಯ್ತು? ಈಗ ಒಂದ್ ವಿಷಯ ಜ್ಞಾಪಕ್ ಬಂತು. ಇವತ್ತು ನಮ್ ಸಮುದಾಯ ಭವನದಲ್ಲಿ ಚುನಾವಣೆ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಮೂಡಿಸೋಕೆ ಒಂದು ಬೀದಿ ನಾಟಕ ಮಾಡ್ತಾ ಇದಾರೆ ಗೊತ್ತಾ. ಬೀದಿ ನಾಟಕನ? ವಾವ್. ವೋಟ್ ಮಾಡೋದ್ ಹೇಗೆ, ನೀವು EVM ಯಂತ್ರದ ಬಟನ್ ನ ಹೇಗೆ ಒತ್ತಬೇಕು, ಒತ್ತಿದ ಮೇಲೆ ಅದರಿಂದ ಬರೋ ಬೀಪ್ ಶಬ್ದನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಬೇಕು, ಇಂತ ಎಲ್ಲ ವಿಷಯನ ಹೇಳ್ತಾರೆ ಅಲ್ಲಿ. ಹಾಗಾದ್ರೆ ನಾವು ಹೋಗೋಣ. ಹೋಗೋಣ. ಮನೇಲಿ ಅಂಗವಿಕಲ ಅಥವಾ ವಯಸ್ಸಾದ ವ್ಯಕ್ತಿ ಇದ್ದಲ್ಲಿ ಸಕ್ಷಮ್ ಆಪ್ ಯಾವ ರೀತಿ ಬಳಸಬೇಕು, ಅದರಿಂದ ಪ್ರಯೋಜನ ಪಡ್ಕೊಳ್ಳೋದ್ ಹೇಗೆ, ಅಪ್ಲಿಕೇಶನ್ ಹೇಗ್ ಕೆಲಸ ಮಾಡುತ್ತೆ, ಅಂಚೆ ಮತದಾನದ ಸೌಲಭ್ಯ ಹೇಗ್ ಪಡಿಬಹುದು, 85 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು ಮತ್ತು ಇತರ ಅಂಗವಿಕಲ ವ್ಯಕ್ತಿಗಳು ಈ ಸೌಲಭ್ಯನ ಹೇಗ್ ಪಡಿಬಹುದು, ಎಲ್ಲಾ ವಿಷಯಗಳನ್ನ ಅವರು ಹೇಳ್ಕೊಡ್ತಾರೆ. ಹೋಗ್ಬೇಕು ನಾವು ಹಾಗಾದ್ರೆ. ಅಮ್ಮ ಹೇಳು. ಆದಿತ್ಯ, ಇವತ್ತು ಕಾಲೇಜಲ್ಲಿ ನಾವೆಲ್ಲ ತುಂಬಾ ಪೋಸ್ಟರ್ ಗಳನ್ನ ಮಾಡಿದೀವಿ ಮತ್ತು ನಾನು ಲೆಟ್ಸ್ ವೋಟ್ ಮ್ಯಾರಥಾನ್ ಆಯೋಜನೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಮ್ಯಾರಥಾನ್? ವಾಹ್. ನೋಡಿ, ಇವಾಗ ಚುನಾವಣಾ ಆಯೋಗ ತನ್ನ ಕೆಲಸದಲ್ಲಿ ಯಾವುದನ್ನು ಕಡಿಮೆ ಮಾಡಿಲ್ಲ. ಅವರು ರೇಡಿಯೋ, TV, ದಿನಪತ್ರಿಕೆ, ಮೊಬೈಲ್ ಈ ಎಲ್ಲ ಮಾಧ್ಯಮಗಳ ಮೂಲಕ ಚುನಾವಣಾ ಮಾಹಿತಿನ ನೀಡ್ತಾನೆ ಇದ್ದಾರೆ. ಆಮೇಲೆ ಈ ವಿದ್ಯುತ್ ಮತ್ತೆ ನೀರಿನ ಬಿಲ್ಗಳೆಲ್ಲ ಬರುತ್ತಲ್ಲ, ಅದರಲ್ಲೂ ಸಹ ನೀವೆಲ್ಲ ಹೋಗಿ ಮತ ಚಲಾಯಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ನಾವು ಮತದಾನ ಮಾಡದೆ ಹಿಂದಿಳಿಯೋದ್ ಸರಿನಾ? ಖಂಡಿತ ನಾವು ಹೋಗೋಣ. ಅಲ್ಲ, ಮತ ಹಾಕದೆ ಇರೋದು ಎಂತ ನಾಚಿಕೆಗೇಡಿನ ಸಂಗತಿ ಅಲ್ವೇನ್ರಿ? ಹೌದು ಹೌದು ಮೀನಾ. ಆಮೇಲೆ ಆದಿತ್ಯ, ಈಗ ರೈಲ್ವೆ ನಿಲ್ದಾಣಗಳಲ್ಲಿ ಮತ್ತೆ ವಿಮಾನ ನಿಲ್ದಾಣಗಳಲ್ಲಿ ಸಹ ಮತದಾನದ ಮಹತ್ವವನ್ನ ನಿರಂತರವಾಗಿ ತಿಳಿಸ್ತಾನೆ ಇರ್ತಾರೆ. ಹೌದು ಹೌದು, ನಿಜ. ಆದ್ರೂ ನಾವ್ ಯಾಕೋ ಮತದಾನ ಮಾಡೋದ್ರಲ್ಲಿ ಹಿಂದೆ ಉಳಿದಿದ್ದೀವಿ ಅಂತ ಅನ್ಸುತ್ತೆ. ನೀ ಹೇಳಿದ್ದು ಸರಿಯಪ್ಪ. ಈಗ ಯಾರು ಯಾವುದೇ ಕಾರಣ ಹೇಳದೆ ವೋಟ್ ಹಾಕಕ್ ಹೋಗ್ಲೇಬೇಕು, ಯಾಕೆಂದ್ರೆ ವೋಟ್ ಮಾಡೋದಕ್ಕಿಂತ ಉತ್ತಮ ಕಾರ್ಯ ಬೇರೇನೂ ಇಲ್ಲ ಅಲ್ವಾ? ಹೌದು ಹೌದು, ನಾವು ಖಂಡಿತವಾಗಿ ವೋಟ್ ಮಾಡೇ ಮಾಡ್ತೇವೆ. ವಾ ವಾ ಆದಿತ್ಯ, ನೀನೇ ಗ್ರೇಟ್. ಅಯ್ಯೋ ಪಾಪದ ನೋಡ್ರಿ, ಇವನ್ ವಿನಾಕಾರಣ ತನ್ನ ಬೆನ್ನ ತಾನೇ ತಟ್ಕೊಳ್ತಿದ್ದಾನೆ. ಇನ್ನೇನ್ ಮತ್ತೆ, ಅವನ್ ಬೆನ್ ತಟ್ಕೋತಾ ಇರೋದು ಕರೆಕ್ಟ್ ಆಗೇ ಇದೆ ಮೀನಾ. ಹೆಮ್ಮೆ ಪಡಬೇಕು ನಾವು. ಮೀನಾ ನಿನಗ್ ಗೊತ್ತಾ, 2024 ಚುನಾವಣೆಯಲ್ಲಿ ಸುಮಾರು 97 ಕೋಟಿ ಮತದಾರರು ಇದಾರೆ ಅನ್ನೋದು. 97 ಕೋಟಿನ? ಮತ್ತೆ ಇಷ್ಟು ಜನಕ್ಕೋಸ್ಕರ 12 ಲಕ್ಷ ಮತಗಟ್ಟೆಗಳನ್ನ ನಿರ್ಮಿಸಲಾಗಿದೆ. 12 ಲಕ್ಷ? ಹೌದು ಹೌದು, 12 ಲಕ್ಷ. ಸುಮಾರು 1.5 ಕೋಟಿ ಚುನಾವಣಾ ಅಧಿಕಾರಿಗಳು ಈ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರ ಮತವನ್ನ ತೆಗೆದುಕೊಳ್ಳೋದಕ್ಕೆ ಭಾರತೀಯ ಚುನಾವಣಾ ಆಯೋಗದ ನಿರ್ಧಾರ ಆಗಿದೆ. ಚುನಾವಣಾ ಆಯೋಗದ
ಉತ್ಸಾಹ ಮತ್ತೆ ಕ್ರಮವನ್ನ ಇದು ನಮ್ಗೆ ತೋರಿಸ್ಕೊಡತ್ತೆ. ನಾವು ಸಹ ಇದೇ ಉತ್ಸಾಹದಲ್ಲಿ ಮತದಾನ ಮಾಡಬೇಕು ಅಲ್ವಾ? ಖಂಡಿತ. ಓ, ನನ್ಗೊಂದು ಮೆಸೇಜ್ ಬಂದಿದೆ, ನಾನು ಇವಾಗ ಕಾಲೇಜಿಗೆ ಹೋಗ್ಬೇಕು. ಏನಪ್ಪ? ನಮ್ ಕಾಲೇಜಲ್ಲಿ ಮಾಡಿರುವಂತಹ ಡೆಮಾಕ್ರಸಿ ವಾಲ್ ಮೇಲೆ ಚಿತ್ರಗಳು, ಪೇಂಟಿಂಗ್ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಮತ್ತು ಚುನಾವಣೆಗೆ ಸಂಬಂಧಿಸಿದ ಮಾಹಿತಿಯನ್ನ ನೀಡ್ತಾ ಇದೀವಿ. ವಂಡರ್ಫುಲ್, ವಂಡರ್ಫುಲ್. ನೋಡು ಆದಿತ್ಯ, ಇದು ತುಂಬಾ ಒಳ್ಳೆ ಕೆಲಸ, ಬಹಳ ಚೆನ್ನಾಗಿ ಇದು ಜಾಗೃತಿಯನ್ನ ಮೂಡಿಸುತ್ತೆ. ನಾನು ಇದರಲ್ಲಿ ಭಾಗವಹಿಸಕ್ ಹೋಗ್ತಾ ಇದ್ದೀನಿಪ್ಪ. ಓ, ವೆರಿ ಗುಡ್, ವೆರಿ ಗುಡ್, ಖಂಡಿತ ಭಾಗವಹಿಸಬೇಕು ನೀನು. ಹಾ, ಖಂಡಿತ ಹೋಗು ಆದಿತ್ಯ. ನಾನು ಸಹ ನಮ್ಮ ಸೊಸೈಟಿ ಎಲ್ರಿಗೂ ಈ ಚುನಾವಣೆ ಹಬ್ಬದಲ್ಲಿ ಹೇಗ್ ಭಾಗವಹಿಸೋದು, ಮೆಹಂದಿ ಮತ್ತೆ ರಂಗೋಲಿ ಹಾಕಿ ಅದನ್ನ ಹೇಗ್ ಉಪಯೋಗಿಸ್ಕೋಬಹುದು ಅಂತ ನಾನು ಕೂಡ ಯೋಚಿಸ್ತಾ ಇದ್ದೀನಿ. ಓಹೋ, ಏನಮ್ಮ ಯೋಚಿಸ್ತಿದ್ಯಾ ಮೀನಾ? ಮೆಹಂದಿ ಮತ್ತೆ ರಂಗೋಲಿನ ಹೇಗೇಗ್ ಉಪಯೋಗಿಸಿ ರಂಗೋಲಿ ಬರಿಬಹುದು, ಅದನ್ನ ಹೇಗ್ ಬಳಸಬಹುದು ಅಂತ ನೋಡಿ. ವತನ್ ದಬಾ ಈಗ ಬಟನ್. ನಮ್ ದೇಶನೇ ಚುನಾವಣೆಯಲ್ಲಿ ಮತದಾನದ ಬಟನ್ ಒತ್ತಕ್ಕೆ ರೆಡಿ ಆಗಿದೆ ಗೊತ್ತಾ? ಈಗ ದೇಶನೇ ಚುನಾವಣಾ ಬಟನ್ ಅನ್ನ ಒತ್ತೋದಕ್ಕೆ ರೆಡಿ ಆಗಿದೆ. ಶಬಾಷ್. ಆಮೇಲೆ ನಾನು ನಿನ್ಗೊಂದು ವಿಷಯ ಹೇಳಬೇಕು. ಏನದು? ಏನಂತಂದ್ರೆ ಇಂತಹ ಈ ವಿಶೇಷ ಮತಗಟ್ಟೆಗಳಿದೆಯಲ್ಲ, ಅವುಗಳನ್ನ ಸಹ ನಾವು ಗಮನಿಸಬೇಕು. ಅನೇಕ ಸ್ಥಳಗಳಲ್ಲಿ ಇದನ್ನ ಮಾಡಿದ್ದಾರೆ. ಅದೇಗಪ್ಪ? ಹೌದು, ಅದೇನು ಅಂತಂದ್ರೆ ಈ ಸ್ಥಳೀಯ ಕಲೆ ಇರುತ್ತಲ್ಲ, ಆ ಕಲೆ, ಸಂಸ್ಕೃತಿ ಮತ್ತೆ ಅಲ್ಲಿಯ ಉತ್ಪನ್ನಗಳನ್ನ ಬಳಸ್ಕೊಂಡು ಅದೇ ಆದ ವಿಶೇಷವಾದ ಒಂದು ನೋಟವನ್ನ ಅವರು ಕೊಡ್ತಾ ಇದ್ದಾರೆ ಅದಕ್ಕೆ, ಮತಗಟ್ಟೆಗಳಿಗೆ. ಇದು ಎಲ್ಲಾ ಸ್ಥಳೀಯ ಮತದಾರರಲ್ಲಿ ಮತದಾನ ಮಾಡೋ ಉತ್ಸಾಹವನ್ನ ತುಂಬಾ ಹೆಚ್ಚಿಸುತ್ತೆ. ಮತ್ತೆ ಅವರು ತಮ್ಮ ಮತದಾನದ ಹಬ್ಬವನ್ನ ಉತ್ಸಾಹದಿಂದ ಆಚರಿಸೋದಕ್ಕೆ ತಮ್ಮ ಮತಗಟ್ಟೆಯಲ್ಲಿ ಮತದಾನ ಮಾಡೋ ಮೂಲಕ ಹೆಮ್ಮೆ ಪಡೋ ಹಾಗೆ ಮಾಡುತ್ತೆ. ಯಾಕೆಂತಂದ್ರೆ ಇದು ಚುನಾವಣೆಯಲ್ಲಿ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಒಂದು ಒಳ್ಳೆಯ ಸಂಭ್ರಮ ಆಚರಣೆ ಆಗಿದೆ. ಖಂಡಿತ ರೀ. ಅದಕ್ಕೆ ಅಲ್ವಾ ಹೇಳೋದು, ಚುನಾವಣಾ ಮಹೋತ್ಸವ ನಾಡಿನ ಹೆಮ್ಮೆ ಅಂತ. ಹೌದೌದು, ಖಂಡಿತ. ಅಪ್ಪ ಅಮ್ಮ, ನಾನು ಕಾಲೇಜಿಗೆ ಹೋಗ್ಬಿಡ್ತೀನಿ. ಓ, ಒಳ್ಳೇದು ಒಳ್ಳೇದು, ಹೋಗ್ಬಾ. ಏ ಆದಿತ್ಯ, ಊಟ ಮಾಡ್ಕೊಂಡು ಹೋಗು, ಹಾಗೆ ಹೋಗ್ಬಿಟ್ಟಿಯಾ. ಪಕ್ಷಪಾತವಿಲ್ಲ, ಧರ್ಮ ಜಾತಿ ಇಲ್ಲ, ರೋಷ ದ್ವೇಷವಿಲ್ಲ, ಭೇದ ಭಾವ. ನಾವು ಭಾರತದ ಮತದಾತರು, ನಾವು ಭಾರತದ ನಿರ್ಮಾತರು. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಈ ಕುಟುಂಬವು ಚುನಾವಣೆಯನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸೋದಕ್ಕೆ ಉತ್ಸುಕವಾಗಿದೆ. ನಮ್ಮ ಉಳಿದ ಕೇಳುಗರು ಸಹ ಈ ಚುನಾವಣೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಾರೆ ಅಂತೇಳಿ ನಾವಾದರೂ ಭಾವಿಸ್ತೇವೆ. ಹೌದು. ಹಾ, ಈಗ ನಾವು ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ಏನ್ ಹೇಳ್ತಾರೆ ಅದನ್ನು ಕೇಳೋಣವಾ. ಚುನಾವ್ ಭಾರತ್ ಕೆ ಲೋಕತಂತ್ರ ಕಿ ಗೌರವಶಾಲಿ ಅಭಿವ್ಯಕ್ತಿ ಹೈ. ಮತದಾನ ಕರ್ನೆ ಜೈಸಾ ಕುಚ್ ಭಿ ನಹಿ ಹೈ. ಭಾರತ್ ನಿರ್ವಾಚನ ಆಯೋಗ ಔರ್ ಇಸ್ಕೆ ಲಾಖೋ ಅಧಿಕಾರಿಯೋ ನೇ ಆಪ್ಕೆ ಮತದಾನ ಅನುಭವ ಕೋ ಶಾಂತಿಪೂರ್ಣ, ಸಹಜ ಔರ್ ಸುಖದ ಬನಾನೆ ಕೆ ಲಿಯೆ ಪಿಛ್ಲೆ ದೋ ವರ್ಷೋ ಮೇ ಬಹುತ್ ಕಡಿ ಮೆಹನತ್ ಕಿ. ಪ್ರತ್ಯೇಕ ಮತದಾನ ಕೇಂದ್ರ ಕೋ ಗ್ರೌಂಡ್ ಫ್ಲೋರ್ ಪರ್ ಬನಾಯಾ ಹೈ. ಮತದಾನ ಕೇಂದ್ರೋ ಪರ್ ಪೀನೆ ಕೆ ಲಿಯೆ ಪಾನಿ, ಶೌಚಾಲಯ, ಶೆಡ್, ರ್ಯಾಂಪ್, ವ್ಹೀಲ್ ಚೇರ್, ಹೆಲ್ಪ್ ಡೆಸ್ಕ್ ಔರ್ ವಾಲಂಟಿಯರ್ಸ್ ಪ್ರೊವೈಡ್ ಕಿಯೆ ಹೈ. ಕೃಪಯಾ ವೋಟ್ ಕರ್ನೆ ಜರೂರ್ ಆಯೆ. ಯೇ ಹಮಾರಾ ಅನುರೋಧ ಹೈ, ಅಪೀಲ್ ಹೈ, ಆಪ್ಸೆ ವಿನಂತಿ ಹೈ. ಯೇ ಸಚ್ ಹೈ ಕಿ ಗರ್ಮಿ ಕಾ ಮೌಸಮ್ ಹೈ, ಆಪ್ಕೋ ಔರ್ ಹಮೇ ಪೂರಿ ಸಾವಧಾನಿ ಬರತನಿ ಚಾಹಿಯೆ. ಲೇಕಿನ್ ಮೇ ಜಾನ್ತಾ ಹೂಂ ಕಿ ಭಾರತೀಯ ಮತದಾತಾಓಂ ಕಾ ಜಜ್ಬಾ ಗರ್ಮಿ ಕೋ ಭಿ ಮಾತ್ ದೇ ದೇಗಾ. ಸಾಥಿಯೋ, ಮೇ ಆಪ್ಸೆ ಅಪೀಲ್ ಕರ್ತಾ ಹೂಂ ಕಿ ಆಪ್ ಅಪ್ನೆ ಘರೋ ಸೆ ಬಾಹರ್ ಆಯೇ ಔರ್ ಮತದಾನ ಕರೇ, ಅಪ್ನೆ ಪರಿವಾರ್ ಔರ್ ದೋಸ್ತೋ ಕೋ ಭಿ ವೋಟ್ ದೇನೆ ಕೆ ಲಿಯೆ ಪ್ರೇರಿತ್ ಕರೇ. ಹಾ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟಿ, ಹಿರಿಯ ಕಲಾವಿದೆ ಗಿರಿಜಾ ಲೋಕೇಶ್ ಅವರು ಮತದಾನದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣವಾ. ನಮ್ಮ ದೇಶ ಸದೃಢವಾಗಿರಬೇಕಂದ್ರೆ ಸುಭದ್ರತೆಗಾಗಿ ಪ್ರತಿಯೊಬ್ಬ ನಾಗರಿಕನು ಮತ ಚಲಾಯಿಸಲೇಬೇಕು. ದೇಶದಿಂದ ನಮಗೇನಾಗಬೇಕು, ಹೇಗಾದರೂ ಹೋಗಲಿ ಅಂತ ಮನೆಯಲ್ಲಿ ಸುಮ್ಮನೆ ಕೂರುವುದಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಇದಾಗಿದೆ. ದಯವಿಟ್ಟು ಮತ ಚಲಾಯಿಸಿ. ಈಗ ಕೇಳಿ ಗಾಯಕಿ ಸಂಗೀತ ಕಟ್ಟಿ ಅವರ ನಿಲುವನ್ನ. ಮತದಾನ ನಮ್ಮ ಹಕ್ಕು ಅಷ್ಟೇ ಅಲ್ಲ, ಕರ್ತವ್ಯ ಕೂಡ. ನಿಮ್ಮ ಮತ, ನಿಮ್ಮ ಧ್ವನಿ, ಬನ್ನಿ ಮತ ಚಲಾಯಿಸಿ. ನೆನಪಿರಲಿ ಸ್ನೇಹಿತರೆ, ನಮ್ಮ ಈ ಹಬ್ಬ ಒಂದು ಚುನಾವಣೆಯ ಹಬ್ಬ. ಇದರಲ್ಲಿ ನಮ್ಮೆಲ್ಲರ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತದಾನದ ಮೂಲಕ ಪೂರ್ಣಗೊಳ್ಳುತ್ತೆ. ಹೌದು. ಆದ್ದರಿಂದಲೇ ನಿಮ್ಮ ಮತದಾನದ ಹಕ್ಕನ್ನ ಯಾವತ್ತಿಗೂ ಕಳ್ಕೊಳ್ಬೇಡಿ. ಈಗ ನಮ್ಮ ಕೇಳುಗರಿಗೆ ಪ್ರಶ್ನೆಗಳನ್ನ ಕೇಳುವಂತಹ ಸಮಯ. ಮುಂದಿನ ಸೋಮವಾರದ ಒಳಗೆ ನಾವು ನಿಮ್ಮ ಉತ್ತರವನ್ನ ಸ್ವೀಕರಿಸಬೇಕು. ನಿಮ್ಮ ಹೆಸರು, ವಿಳಾಸ ಮತ್ತು ಫೋನ್ ಸಂಖ್ಯೆಯನ್ನ ಬರವಣಿಗೆಯಲ್ಲಿ ಕಳುಹಿಸಿ. ಇದರಿಂದ ನಿಮ್ಮ ಪ್ರಮಾಣ ಪತ್ರ ಮತ್ತು ಬಹುಮಾನವನ್ನ ನೀವು ನೀಡಿದ ವಿಳಾಸಕ್ಕೆ ತಲುಪಿಸೋದಕ್ಕೆ ನಮಗೆ ಸಾಧ್ಯ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9999030 ಇದಕ್ಕೆ ಕಳುಹಿಸಬಹುದು. ಈ ವಾರದ ಪ್ರಶ್ನೆ: ಮತದಾನ ಮಾಡುವ ಮೊದಲು ನೀವು ಯಾವ ಮೊಬೈಲ್ ಅಪ್ಲಿಕೇಶನ್ನಿಂದ ಅಭ್ಯರ್ಥಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು? ಹಿಂದಿನ ಸಂಚಿಕೆಯ ಸರಿಯಾದ ಉತ್ತರ ಆಪ್ಷನ್ ಡಿ, ವಿಜೇತರ ಹೆಸರು,
ಉತ್ತರಾಖಂಡ್ನ ದೀಪಿಕಾ, ನಿಮಗೆ ಅಭಿನಂದನೆಗಳು. ಸಂತೋಷವಾಗಿರಿ, ಜಾಗೃತ ಮತದಾರರಾಗಿರಿ. ನಮಸ್ಕಾರ. ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಸಿ.ಎ. ಶ್ಯಾಮಪ್ರಸಾದ್, ನಿರ್ಮಾಣ ಎಂ.ಎಸ್. ಅನುಪಮ ಹಾಗೂ ಆಶಾ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು.